ಮಂಗಳೂರು ನಗರದ ಹೊರವಲಯದ ಬಜಪೇಟ್ ಆಣಾ ವ್ಯಾಪ್ತಿಯಲ್ಲಿ ಅನಾಥ ಸ್ಥಿತಿಯಲ್ಲಿದ್ದ ಶವವೊಂದಕ್ಕೆ ಉಜಿರೆಯ ಬದುಕು ಕಟ್ಟೋಣ ಬನ್ನಿ ತಂಡದವರು ಆಸರಿಯಾಗಿದ್ದಾರೆ. ಉಜಿರೆ ಮೂಲದ ವ್ಯಕ್ತಿಯೋರ್ವರು ಮಂಗಳೂರು ಹೊರವಲಯದ ಬಜಪೇಟ್ ಆಣಾ ವ್ಯಾಪ್ತಿಯಲ್ಲಿ ಅಪಘಾತದಿಂದ ಮೃತಪಟ್ಟಿದ್ದು, ಮೃತಪಟ್ಟಂತಹ ವ್ಯಕ್ತಿಯ ಶವ ಅನಾಥ ಸ್ಥಿತಿಯಲ್ಲಿದ್ದು ಅಂತಿಮ ಸಂಸ್ಕಾರವನ್ನು ನೆರವೇರಿಸುವವರು ಯಾರೂ ಇಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದರಿಂದಾಗಿ ಆ ವ್ಯಕ್ತಿಯ ಶವ ಅನಾಥ ಸ್ಥಿತಿಯಲ್ಲಿತ್ತು. ಬದುಕು ಕಟ್ಟೋಣ ಬನ್ನಿ ತಂಡದವರು ಸ್ಥಳಕ್ಕೆ ಧಾವಿಸಿ ಅನಾಥ ಸ್ಥಿತಿಯಲ್ಲಿದ್ದಂತಹ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವ ಮೂಲಕ ಒಂದು ದೊಡ್ಡ ಮಹಾಕಾರ್ಯವನ್ನು ನಡೆಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವಂತ ಶಾರದಾ ಮಂಟಪದಲ್ಲಿ ಕೂಲಿ ಕೆಲಸವನ್ನ ಮಾಡಿಕೊಂಡಿದ್ದಂತ ಉಡುಪಿ ಜಿಲ್ಲೆಯವರಾದ ಸುಮಾರು 70 ವರ್ಷ ಪ್ರಾಯದ ಬಾಬು ಎಂಬುವವರು ಕಳೆದ ವಾರ ಮಂಗಳೂರಿನ ಬಜಪೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಇವರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ಕೊನೆಗೆ ಸಾವನ್ನಪ್ಪಿದ ವ್ಯಕ್ತಿಯ ಅಂಗಿಯಲ್ಲಿದ್ದ ಉಜಿರೆಯ ಟೈಲರ್ ಟ್ಯಾಗ್ ಮೂಲಕ ಉಜಿರೆ ನಿವಾಸಿ ಇರಬಹುದು ಎಂದು ಸಾಮಾಜಿಕ ಜಾಲತಾಣವಾದ ವಾಟ್ಸ್ಆಪ್ ಮೂಲಕ ಬಜಪೆ ಪೊಲೀಸರು ಗುರುತು ಪತ್ತೆಗೆ ಮನವಿಯನ್ನು ಮಾಡಿದರು. ಅದರಂತೆ ಬಾಬು ಅವರಿಗೆ ಯಾರು ಕುಟುಂಬಸ್ಥರು ಇಲ್ಲವಾದ ಕಾರಣ ಅವರು ಅನಾಥ ಎಂಬುವಂಥದ್ದು ಪೊಲೀಸರಿಗೆ ಉಜಿರೆಯಿಂದ ಮಾಹಿತಿ ಕೂಡ ಸಿಕ್ಕಿತ್ತು. ಕೊನೆಗೆ ಅನಾಥವಾಗಿರುವ ಬಾಬುರವರ ಬಗ್ಗೆ ಕಾಳಜಿಯನ್ನು ವಹಿಸಿ ಉಜಿರೆಯ ಉದ್ಯಮಿ ಲಕ್ಷ್ಮಣ್ ಸಪಲ್ಯ ಉಜಿರೆ ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕರಿಗೆ ಮಾಹಿತಿಯನ್ನು ನೀಡಿದ್ದು, ನಂತರ ಇವರಿಗೆ ಹಿಂದೂ ಸಂಪ್ರದಾಯದಂತೆ ದಫನ ಮಾಡಲು ಎಲ್ಲ ವ್ಯವಸ್ಥೆಯನ್ನು ಮಾಡಲು ಸೂಚಿಸಿ ಅದಕ್ಕೆ ಆಗುವ ಖರ್ಚುಗಳನ್ನು ಭರಿಸುವುದಾಗಿ ಭರವಸೆಯನ್ನು ನೀಡಿದರು. ಬದುಕು ಕಟ್ಟೋಣ ಬನ್ನಿ ತಂಡದವರು ಸೊ ಇವರ ನೇತೃತ್ವದಲ್ಲಿ ಉದ್ಯಮಿ ಹಾಗೂ ಬದುಕು ಕಟ್ಟೋಣ ಬನ್ನಿ ತಂಡದ ಗೌರವ ಸಲಹೆಗಾರರಾದ ಲಕ್ಷ್ಮಣ್ ಸಪಲ್ಯ ಇವರ ಮಾರ್ಗದರ್ಶನದಲ್ಲಿ ಸೊ ಈ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಮಂಗಳೂರು